ರೆಡ್ ಎಫ್ ಎಂ ಕನ್ನಡ ಸಬ್ಸ್ಕ್ರೈಬರ್ಸ್ ಗೆ ಹಾಯ್ ಹಲೋ ನಮಸ್ಕಾರ, ಇದು ಆರ್ಜೆ ಪುನೀತ್. ಈ ವಿಡಿಯೋನಲ್ಲಿ ನಿಮ್ಗೆ ಪ್ರಪಂಚದಲ್ಲಿ ನಡೆಯುವಂತ ಒಂದಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದೀನಿ. ತಪ್ಪದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಫ್ಯಾಕ್ಟ್ ನಂಬರ್ 1, ಬ್ರಿಟ್ನಿ ಸ್ಪಿಯರ್ಸ್. ಈ ಹೆಸರನ್ನ ನೀವು ತುಂಬಾ ಕೇಳಿರ್ತೀರ. ಇವರು ಅಮೆರಿಕದ ಪ್ರಸಿದ್ಧ ಗಾಯಕಿ, ಡ್ಯಾನ್ಸರ್ ಮತ್ತೆ ಆಕ್ಟ್ರೆಸ್ ಕೂಡ. ಇವರು ಇತ್ತೀಚೆಗಷ್ಟೇ ತುಂಬಾ ನ್ಯೂಸ್ ಅಲ್ಲಿದ್ರು. ಇದಕ್ಕೆ ಒಂದು ಕಾರಣನೂ ಇದೆ. ಅದೇನಪ್ಪ ಅಂದ್ರೆ, ಬ್ರಿಟ್ನಿ ಸ್ಪಿಯರ್ಸ್ ತಾನು ಪ್ರೆಗ್ನೆಂಟ್ ಆಗಿದೀನೋ ಇಲ್ವೋ ಅಂತ ಪರೀಕ್ಷೆ ಮಾಡೋದಕ್ಕೆ ಬಳಸಿದಂತ ಪ್ರೆಗ್ನೆನ್ಸಿ ಕಿಟ್ ನ ಹರಾಜ್ ಹಾಕಲಾಯಿತು. ಹರಾಜ್ನಲ್ಲಿ ಬ್ರಿಟ್ನಿ ಸ್ಪಿಯರ್ಸ್ ಬಳಸಿದಂತ ಪ್ರೆಗ್ನೆನ್ಸಿ ಕಿಟ್ ಬರೋಬ್ಬರಿ 3.2 ಲಕ್ಷ ರೂಪಾಯಿಗೆ ಹರಾಜಾಯಿತು. ಹರಾಜ್ನಲ್ಲಿ ಇಂಥ ವಸ್ತುಗಳನ್ನು ಕೊಂಡುಕೊಳ್ತಾರೆ ಅಂದ್ರೆ ಇದು ಆಶ್ಚರ್ಯನೇ ಸರಿ. ಫ್ಯಾಕ್ಟ್ ನಂಬರ್ 2, ಬಂಜೆತನ ಅಥವಾ ಇನ್ಫರ್ಟಿಲಿಟಿ. ಇದು ಈಗಿನ ಕಾಲದವರಲ್ಲಿ ಕೇಳಬರುವಂತಹ ಒಂದು ಸಾಮಾನ್ಯ ಕಾಯಿಲೆ. ಸಾಮಾನ್ಯವಾಗಿ 35-40 ವರ್ಷ ಆದ್ಮೇಲೆ ಫರ್ಟಿಲಿಟಿ ರೇಟ್ ಕಮ್ಮಿ ಆಗೋದು ಸಹಜ ಕೂಡ. ಆದ್ರೆ ಈ ವಿಚಾರಕ್ಕೆ ಆಪೋಸಿಟ್ ಅನ್ನೋ ರೀತಿನಲ್ಲಿ ನಮ್ಮ ಭಾರತದಲ್ಲಿ ಒಂದು ಘಟನೆ ನಡೆದಿದೆ. ಅದೇನಪ್ಪ ಅಂದ್ರೆ, ಅತಿ ಹೆಚ್ಚು ವಯಸ್ಸಿನಲ್ಲಿ ತಂದೆ ಆಗುವಂತಹ ದಾಖಲೆಯನ್ನ ಮಾಡಿರೋದು ನಮ್ಮ ಭಾರತೀಯ ವ್ಯಕ್ತಿನೇ. ರಾಜಸ್ಥಾನದ ನಾನುರಾಮ್ ಜೋಗಿ ಅನ್ನುವಂತ ವ್ಯಕ್ತಿ 90ನೇ ವಯಸ್ಸಿನಲ್ಲಿ ತನ್ನ 4ನೇ ಪತ್ನಿಯ ಮಗುವಿನ ತಂದೆ ಆಗಿದ್ದಾರೆ. ಕಾದ್ ನೋಡಬೇಕು ಈ ರೆಕಾರ್ಡ್ ನ ಯಾರು ಬ್ರೇಕ್ ಮಾಡ್ತಾರೆ ಅಂತ. ಫ್ಯಾಕ್ಟ್ ನಂಬರ್ 3, ನೀವು ಯಾವತ್ತಾದ್ರೂ ವಿಮಾನದಲ್ಲಿ ಕೊಡುವಂತ ಆಹಾರನ ಟೇಸ್ಟ್ ಮಾಡಿದೀರಾ? ಟೇಸ್ಟ್ ಮಾಡಿ ಅಕಸ್ಮಾತ್ ನಿಮ್ಗೆ ಅದು ಇಷ್ಟ ಆಗದೆ ಇತ್ತಾ? ಹಾಗಿದ್ರೆ ಯೋಚನೆ ಮಾಡ್ಬೇಡಿ, ಇದು ಕಾಮನ್. ಯಾಕೆ ಅಂತ ಹೇಳ್ತೀನಿ ಕೇಳಿ. ವಿಮಾನದಲ್ಲಿ ಕೊಡುವಂತ ಆಹಾರ ಚೆನ್ನಾಗೇ ಇರುತ್ತೆ, ಆದ್ರೆ ನಮ್ಮ ನಾಲ್ಗೆಗೆ ಆ ರುಚಿನ ಗುರುತಿಸುವಂತ ಶಕ್ತಿ ಇರೋದಿಲ್ಲ. ಇದಕ್ಕೆ ಕಾರಣ ಏರೋಪ್ಲೇನ್ ಕ್ಯಾಬಿನ್ ನಲ್ಲಿರುವಂತಹ ವಾತಾವರಣ. ನಮ್ಮ ರುಚಿನ ಪತ್ತೆ ಹಚ್ಚುವಂತ ಸಾಮರ್ಥ್ಯನ ಸುಮಾರು 30% ಅಷ್ಟು ಕಡಿಮೆ ಮಾಡುತ್ತಂತೆ. ಹೀಗಿದ್ದಾಗ ಯಾವ ಆಹಾರ ತಾನೇ ತುಂಬಾ ರುಚಿಯಾಗಿರಕ್ ಸಾಧ್ಯ ಹೇಳಿ. ಫ್ಯಾಕ್ಟ್ ನಂಬರ್ 4, ತಪ್ಪು ಮಾಡದವ್ರು ಯಾರವ್ರೆ, ತಪ್ಪೆ ಮಾಡದವ್ರು ಎಲ್ಲವ್ರೆ. ಈ ಹಾಡನ್ನ ನೀವೆಲ್ಲ ಕೇಳಿರ್ತೀರ. ನಾವು ಮಾತನಾಡ್ಬೇಕಾದ್ರೂ ಕೂಡ ಸಾಕಷ್ಟು ತಪ್ಪನ್ನ ಮಾಡ್ತೀವಿ, ಆದ್ರೆ ನಾವು ಮಾಡುವಂತ ತಪ್ಪನ್ನ ಇನ್ನೊಬ್ರು ತುಂಬಾ ಕಣ್ ಹಿಡಿತಾರೆ ಅಂದ್ರೆ ಆ ಕಣ್ ಹಿಡಿಯೋ ಗುಣಕ್ಕೂ ಕೂಡ ಒಂದು ಹೆಸರಿದೆಯಂತೆ. ಯಾವಾಗ್ಲೂ ಇನ್ನೊಬ್ರು ಮಾತನಾಡ್ಬೇಕಾದ್ರೆ ಅವರ ಗ್ರಾಮರ್ ಮಿಸ್ಟೇಕ್ ನ ಎತ್ತ ಹಿಡಿದು ಕರೆಕ್ಟ್ ಮಾಡ್ತಿರ್ತಾರೆ ಅಂದ್ರೆ ಅವರು ಗ್ರಾಮರ್ ಪೆಡೆಂಟ್ರಿ ಸಿಂಡ್ರೋಮ್ ಇಂದ ಬಳಲ್ತಾ ಇದಾರೆ ಅಂತ ಅರ್ಥ. ಹುಷಾರಪ್ಪ, ನೆಕ್ಸ್ಟ್ ಟೈಮ್ ಬೇರೆಯವರ ಗ್ರಾಮರ್ ಮಿಸ್ಟೇಕ್ ನ ಕಣ್ ಹಿಡಿಬೇಕಾದ್ರೆ ಎಚ್ಚರಿಕೆಯಿಂದಿರಿ. ಫ್ಯಾಕ್ಟ್ ನಂಬರ್ 5, ಸಮುದ್ರದ ಅಡಿಯಲ್ಲಿ ಸಾಕಷ್ಟು ಅಚ್ಚರಿಗಳಿವೆ. ಈ ಅಚ್ಚರಿಗಳಲ್ಲಿ ಸಮುದ್ರದಡಿಯಲ್ಲಿ ಇರುವಂತಹ ಮೀನುಗಳು ತುಂಬಾ ಹೆಚ್ಚಿನ ಪಾತ್ರನ ವಹಿಸುತ್ತೆ. ಇಂಥ ಮೀನುಗಳಲ್ಲಿ ಪ್ಯಾರಟ್ ಫಿಶ್ ಕೂಡ ಒಂದು. ಪ್ಯಾರಟ್ ಫಿಶ್ ಎಂಥ ಒಂದು ಅದ್ಭುತವಾದಂತಹ ಪ್ರಾಣಿ ಅಂದ್ರೆ, ಇದು ಪ್ರತಿ ವರ್ಷ ಸುಮಾರು 320 ಕಿಲೋಗ್ರಾಂ ಮರಳನ್ನ ಉತ್ಪಾದನೆ ಮಾಡುತ್ತಂತೆ. ಬರೀ ಒಂದೇ ಒಂದು ಪ್ಯಾರಟ್ ಫಿಶ್ ಇಷ್ಟೊಂದು ಮರಳನ್ನ ಉತ್ಪಾದನೆ ಮಾಡುತ್ತೆ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದಷ್ಟು ಮೀನ್ ಸೇರಿದ್ರೆ ಎಷ್ಟು ಕೆಜಿ ಮರಳಾಗ್ಬೋದು ಅಂತ. ಫ್ಯಾಕ್ಟ್ ನಂಬರ್ 6, ಗಾಗಲ್ಸ್ ಅಥವಾ ಸನ್ ಗ್ಲಾಸಸ್. ಇದು ಒಂದು ಸ್ಟೈಲ್ ಕೋಶಂಟ್ ಆಗಿದೆ. ಆದ್ರೆ ಈ ರೀತಿ ಗಾಗಲ್ಸ್ ಅಥವಾ ಸನ್ ಗ್ಲಾಸಸ್ ನ ಬಳಸೋದು ನಿನ್ನೆ ಮೊನ್ನೆ ಅಥವಾ ಒಂದ್ 10 ವರ್ಷದ ಹಿಂದಿನ ಟ್ರೆಂಡ್ ಅಲ್ಲ. ಸನ್ ಗ್ಲಾಸಸ್ ಮೂಲತಃ 12ನೇ ಶತಮಾನದಲ್ಲಿ ಚೀನಾದಲ್ಲಿ ಸ್ಮೋಕಿ ಸ್ಫಟಿಕ ಶಿಲೆಯಿಂದ ತಯಾರಿಸಲಾಯ್ತಂತೆ. ಅಲ್ಲಿನ ನ್ಯಾಯಾಧೀಶರು ಸಾಕ್ಷಿಗಳನ್ನ ಪ್ರಶ್ನೆ ಮಾಡಬೇಕಾದ್ರೆ ಅವರ ಭಾವನೆಗಳನ್ನ ಮರೆಮಾಚೋದಕ್ಕೋಸ್ಕರ ಇವುಗಳನ್ನ ಬಳಸ್ತಾ ಇದ್ರಂತೆ. ಸೊ ಇದೇ ರೀತಿ ಮುಂದುವರೆದು ಇದು ಇವತ್ತಿನ ಫ್ಯಾಷನ್ ಸ್ಟೇಟ್ಮೆಂಟ್ ಕೂಡ ಆಗಿದೆ. ಫ್ಯಾಕ್ಟ್ ನಂಬರ್ 7, ಹಡಗಲ್ಲಿ ಹೋಗೋದಕ್ಕೆ ಎಲ್ಲರಿಗೂ ತುಂಬಾನೇ ಇಷ್ಟ. ಲೈಫ್ ಅಲ್ಲಿ ಒಂದ್ಸಲಿನಾದ್ರೂ ಕ್ರೂಸ್ ಶಿಪ್ ನ ಹತ್ತಿ ಪ್ರಯಾಣ ಮಾಡಬೇಕು ಅನ್ನೋ ಆಸೆನ ಇಟ್ಕೊಂಡು ಎಷ್ಟೊಂದು ಜನ ಇವತ್ತಿಗೂ ಇದ್ದಾರೆ. ಆದ್ರೆ ನಿಮ್ಗೆಲ್ಲ ಒಂದು ಅಚ್ಚರಿ ಆಗಿರುವಂತಹ ಸಂಗತಿನ ತಿಳಿಸ್ತೀನಿ. ಅದೇನಪ್ಪ ಅಂದ್ರೆ, ದಿ ವರ್ಲ್ಡ್ ಅನ್ನುವಂತ ಒಂದು ಕ್ರೂಸ್ ಶಿಪ್ ಇದೆ. ಈ ಕ್ರೂಸ್ ಶಿಪ್ ನ ವಿಶೇಷ ಏನಂದ್ರೆ, ಇದರಲ್ಲಿ ನೀವು ಪ್ರವಾಸಿಗರಾಗಿದ್ರೆ ಶಾಶ್ವತವಾಗಿ ಪ್ರಪಂಚನ ಪ್ರಯಾಣ ಮಾಡ್ತಾನೆ ಇರಬಹುದಂತೆ. ಇದಕ್ಕೆ ಸ್ಟಾಪೇ ಇಲ್ಲ, ಇದು ಪ್ರಪಂಚದ ಸುತ್ತ ಸುತ್ತಾನೆ ಇರುತ್ತೆ. ನೀವು ಇಂಥ ಕ್ರೂಸ್ ಶಿಪ್ ನಲ್ಲಿ ಜೀವನ ಪೂರ್ತಿ ಪ್ರಯಾಣ ಮಾಡೋಕೆ ಇಷ್ಟಪಡ್ತೀರಾ? ಹಾಗಿದ್ರೆ ದಿ ವರ್ಲ್ಡ್ ಕ್ರೂಸ್ ಶಿಪ್ ನಿಮ್ಗೋಸ್ಕರನೇ ಇದೆ. ಫ್ಯಾಕ್ಟ್ ನಂಬರ್ 8, ಕಾಡಿನ ರಾಜ ಸಿಂಹ. ಸಿಂಹದ ಗರ್ಜನೆ ಎಷ್ಟು ಸ್ಟ್ರಾಂಗ್ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಇದನ್ನ ನಾವು ಟೆಕ್ನಿಕಲ್ ಆಗಿ ಅಂಕಿ ಅಂಶಗಳಲ್ಲಿ ಹೇಳಬೇಕು ಅಂದ್ರೆ, ಸಿಂಹದ ಗರ್ಜನೆನ ಸುಮಾರು 5 ಮೈಲಿ ಅಂದ್ರೆ 8 ಕಿಲೋಮೀಟರ್ ದೂರದಿಂದನೂ ಕೂಡ ಕೇಳಿಸ್ಕೊಳ್ಬಹುದಂತೆ. ಇನ್ನು ಡೆಸಿಬಲ್ಸ್ ಲೆಕ್ಕದಲ್ಲಿ ಹೇಳೋದಾದ್ರೆ ಸುಮಾರು 114 ಡೆಸಿಬಲ್ಸ್ ಅಲ್ಲಿ ಈ ಒಂದು ಸಿಂಹ ಗರ್ಜನೆ ಸದ್ದು ಮಾಡುತ್ತಂತೆ. ಅಂದ್ರೆ ಸುಮಾರು 25 ಕಳೆ ಕಟ್ ಮಾಡುವಂತ ಮಿಷಿನ್ ನ ಒಂದೇ ಸಲ ಆನ್ ಮಾಡಿದ್ರೆ ಎಷ್ಟು ಸದ್ದು ಬರುತ್ತೋ ಅಷ್ಟು ಸದ್ದು ಕೇವಲ ಒಂದೇ ಒಂದು ಸಿಂಹದ ಗರ್ಜನೆಯಿಂದ ಜನರೇಟ್ ಆಗುತ್ತಂತೆ. ಫ್ಯಾಕ್ಟ್ ನಂಬರ್ 9, ಹ್ಯೂಮನ್ ಬಾಡಿ ಒಂದು ಅಚ್ಚರಿನೇ ಸರಿ. ಇದರಲ್ಲಿರುವಂತಹ ಒಂದೊಂದು ಅಂಗಾನು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇಂಥದ್ರಲ್ಲಿ ನಮ್ಮ ಕಣ್ಗಳು ಕೂಡ ಒಂದು. ನಮ್ಮ ಕಣ್ಣಿನ ರೆಪ್ಪೆ ಕೂದಲನ್ನ ನೀವು ಅಬ್ಸರ್ವ್ ಮಾಡಿದೀರಾ? ಇದು ಹುಟ್ಟದಾಗಿಂದ ಸಾಯೋ ತನಕ ಹಾಗೆ ಇರುತ್ತಾ ಅನ್ನೋ ಪ್ರಶ್ನೆ ನಿಮ್ಮನ್ನ ಯಾವತ್ತಾದ್ರೂ ಕಾಡಿದ್ಯಾ? ಹಾಗಿದ್ರೆ ಇದಕ್ಕೆ ಉತ್ತರ ಇಲ್ಲಿದೆ. ನಮ್ಮ ಕಣ್ಣಿನ ರೆಪ್ಪೆ ಕೂದಲಿಗೂ ಆಯಸ್ಸಿದೆಯಂತೆ. ಅದರ ಆಯಸ್ಸು 150 ದಿನಗಳು. ನಮ್ಮ ಕಣ್ಣಲ್ಲಿರುವಂತಹ ಪ್ರತಿಯೊಂದು ರೆಪ್ಪೆ ಕೂದಲು ಕೂಡ ನಮ್ಮ ದೇಹದಲ್ಲಿ 150 ದಿನ ಬದುಕಿರುತ್ತೆ. ಇದಾದ ನಂತರ ಅದು ಬಿದ್ದು ಮತ್ತೆ ಹುಟ್ಟೋಕ್ ಶುರು ಮಾಡುತ್ತಂತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಫ್ಯಾಕ್ಟ್ ನಂಬರ್ 10, ಇತ್ತೀಚೆಗಷ್ಟೇ ನಡೆದಂತ ವಿಶ್ವ ಸುಂದರಿ ಸ್ಪರ್ಧೆನ ಗೆದ್ದವರು ನಮ್ಮ ಭಾರತದ ಹರ್ನಾಸ್ ಸಾಂಧು ಅವರು. ವಿಶ್ವ ಸುಂದರಿ ಅನ್ನೋ ಪಟ್ಟದ ಜೊತೆಗೆ ಇವರಿಗೆ ಸಿಕ್ಕಂತ ಪ್ರೈಸ್ ಮನಿ ಎಷ್ಟು ಗೊತ್ತಾ? $5 ಮಿಲಿಯನ್. ಅಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿದ್ರೆ ಸುಮಾರು 37 ಕೋಟಿ ರೂಪಾಯಿಗಳು.
ಹರ್ನಾ ಸಾಂದವ್ರನ್ನ ನೋಡಿದ್ರೆ ಬ್ಯೂಟಿ ವಿತ್ ಬ್ರೈನ್ ಅಲ್ಲ, ಬ್ಯೂಟಿ ವಿತ್ ಬ್ರೈನ್ ಅಂಡ್ ಮನಿ ಅಂತ ಕೂಡ ಹೇಳ್ಬೋದು. ಸ್ನೇಹಿತರೆ, ಇದುವರೆಗೂ 10 ಫ್ಯಾಕ್ಟ್ಸ್ ನಾನು ನಿಮ್ಗೆ ಹೇಳಿದೆ. ಈ ಫ್ಯಾಕ್ಟ್ ನಲ್ಲಿ ನಿಮಗೆ ವಾವ್ ಅಂತ ಅನ್ಸಿದಂತ ಫ್ಯಾಕ್ಟ್ ಯಾವ್ದು ಅಂತ ನಾನು ತಿಳ್ಕೊಳಕ್ ಇಷ್ಟಪಡ್ತೀನಿ. ಆ ಫ್ಯಾಕ್ಟ್ ಯಾವ್ದು ಅಂತ ಕಮೆಂಟ್ ಸೆಕ್ಷನ್ ನಲ್ಲಿ ನೀವು ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಈ ವಿಡಿಯೋ ಲಿಂಕ್ ನ ಶೇರ್ ಮಾಡಿ. ಮತ್ತೊಂದು ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ವಾಪಸ್ ಬರ್ತೀನಿ. ಕೇಳ್ತಾ ಇರಿ ಸೂಪರ್ ಹಿಟ್ಸ್ 93.5 ರೆಡ್ ಎಫ್ ಎಂ. ಮಸ್ತ್ ಮಜಾ ಮಾಡಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಂ ಕನ್ನಡ.